ಮದುವೆಯಾಗಿ ಮೂರು ತಿಂಗಳಲ್ಲಿ ಮೂರ್ ನಾಮವನ್ನ ಪತಿಗೆ ಪತ್ನಿ ಹಾಕಿ ಎಸ್ಕೇಪ್ ಆಗಿರುವಂತಹ ಸ್ಟೋರಿ ಬಗ್ಗೆ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ ಮದುವೆ ಆದ ಮೂರೇ ತಿಂಗಳಲ್ಲಿ ಎರಡು ಐಫೋನು ಇಪ್ಪತ್ತು ಲಕ್ಷ ಚಿನ್ನಾಭರಣವನ್ನ ಪತಿ ಕೈಯಿಂದ ವಸೂಲಿ ಮಾಡಿ ಈಗ ಪತ್ನಿ ನಾಪತ್ತೆ ಆಗಿದ್ದಾಳೆ ಪತ್ನಿ ವಿರುದ್ಧ ಪತಿ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಅಷ್ಟಕ್ಕೂ ಏನಿದು ಸ್ಟೋರಿ ಅಂತ ಬರೀ ನೋಡೋಣ ಜ್ಯುವೆಲರಿ ಶಾಪ್ನಲ್ಲಿ ಎಂಗೇಜ್ಮೆಂಟ್ ದೇವಸ್ಥಾನದಲ್ಲಿ ಮದುವೆ ಮದುವೆಯಾಗಿ ಮೂರೇ ತಿಂಗಳಲ್ಲಿ ಬೆಲೆ ಬಾಳುವ ವಸ್ತು ಜೊತೆ ಪರಾರಿ ಉಂಡು ಹೋದಾ ಕೊಂಡು ಹೋದ ಅನ್ನೋ ಗಾದೆ ಮಾತು ಈ ಮಹಿಳೆಗೆ ಹೇಳಿ ಮಾಡಿಸಿದಂತಿದೆ ಫೇಸ್ಬುಕ್ನಲ್ಲಿ ಯುವಕನಿಗೆ ಯುವತಿ ಪರಿಚಯವಾಗಿದ್ದಾಳೆ ಪರಿಚಯ ಪ್ರೀತಿ ತಿರುಗಿ ಪ್ರೀತಿ ಪ್ರೇಮ ಮದುವೆ ಅನ್ನೋ ಹೆಸರಿನಲ್ಲಿ ಗಂಡನಿಗೆ ಪಂಗನಾಮ ಹಾಕಿದ್ದಾಳೆ ಮದುವೆ ಬಳಿಕ ದುಬಾರಿ ಬೆಲೆ ಬಾಳುವ ಎರಡು ಮೊಬೈಲ್ ಹಾಗೂ ಹದಿನೈದರಿಂದ ಇಪ್ಪತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಮತ್ತೆ ಬೈಕ್ನೊಂದಿಗೆ ಪರಾರಿಯಾಗಿದ್ದಾಳೆ ಇತ್ತ ಪ್ರಿಯತಮೆಗಾಗಿ ಪ್ರಾಣ ಕೊಡಲು ಸಿದ್ಧವಿದ್ದ ಗಂಡ ಪತ್ನಿಯ ಮೋಸದ ಬಲೆಗೆ ಬಿದ್ದು ತಿಂದ ಮಂಗನಂತೆ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯ ಕದ ತಟ್ಟಿದ್ದಾನೆ ಸಂತೋಷ್ಗೆ ಕೊರೋನಾ ಸಮಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಆಕೆಯ ಪರಿಚಯವಾಗುತ್ತೆ ಸಂತೋಷ್ ಪರಿಚಯವಾಗ್ತಿದ್ದಂತೆ ಕೆಲಸ ಕೊಡಿಸುವಂತೆ ಕೇಳ್ತಾಳೆ ಸಂತೋಷ್ ಆಕೆಗೆ ತಾನು ಕೆಲಸ ಮಾಡುತ್ತಿದ್ದ ಒಂದು ಕಂಪನಿಯಲ್ಲಿ ಕೆಲಸ ಕೊಡಿಸ್ತಾನೆ ಆಗ ಇಬ್ಬ ಒಂದೇ ಬೈಕ್ ನಲ್ಲಿ ಹೋಗೋದು ಬರೋದು ಕಾಮನ್ ಆಗಿತ್ತು ಹಾಗೆ ಇಬ್ಬರಿಗೆ ಲವ್ ಆಗುತ್ತೆ ಈ ವೇಳೆ ದುಬಾರಿ ಬೆಲೆಯ ಐಫೋನ್ ಗೆ ಡಿಮ್ಯಾಂಡ್ ಮಾಡ್ತಾಳೆ ಪ್ರಿಯತಮಿಯ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಕಾರಣ ಸಂತೋಷ್ ಒಂದು ಲಕ್ಷದ ಮೂವತ್ತು ಸಾವಿರದ ಐಫೋನ್ ಕೂಡ ಗಿಫ್ಟ್ ಮಾಡ್ತಾನೆ ಐಫೋನ್ ಕೈಗೆ ಸಿಕ್ತಿದ್ದಂತೆ ಬ್ಯಾಂಕಾಕ್ ಹೋಗ್ಬೇಕು ಅಂತ ಹೇಳಿ ಆರು ಲಕ್ಷ ಪೀಕಿದ್ದಾಳೆ ವಿದೇಶ ಪ್ರವಾಸದಿಂದ ಬಂದು ಕೂಡಲೇ ಮತ್ತೊಂದು ದುಬಾರಿ ಬೆಲೆಯ ಐಫೋನ್ ಗಿಫ್ಟ್ ಮಾಡ್ತಾನೆ ಪ್ರಿಯತಮ ಸಂತೋಷ್ ಸೊ ಪರಿಚಯ ಆಗೋದು ಬಂದು ಫೇಸ್ಬುಕ್ ನಲ್ಲಿ ಪರಿಚಯ ಆದ್ಲು ಇವರಿಗೆ ಅಖಿಲ ಅಂತ ನನಗೆ ಜಾಬ್ ಬೇಕಂತ ಕೇಳೋದು ಫೇಸ್ಬುಕ್ ನಲ್ಲಿ ನಾನು ಆಕ್ಚುಲಿ ತುಂಬಾ ಜನ ನಾನು ಜಾಬ್ ಮಾಡ್ಕೊಟ್ಟಿದ್ದೀನಿ ಒಳ್ಳೆ ಹೆಸರು ಇದೆ ನನಗೆ ಸೊ ಫೇಸ್ಬುಕ್ ನಲ್ಲಿ ಜಾಬ್ ಬೇಕಂತ ಕೇಳೋದು ಸೊ ಅದು ವಿಚಾರವಾಗಿ ಹೆಲ್ಪ್ ಮಾಡೋಣ ಅಂತ ಒಂದು ಹೆಲ್ಪ್ ಮಾಡೋಕೆ ಟ್ರೈ ಮಾಡಿದೆ ಜಾಬ್ ಕೊಟ್ಟೆ ಆಮೇಲೆ ನಾನೇ ಅವಳನ್ನ ಪಿಕಪ್ ಮಾಡ್ತಾ ಇದ್ದೆ ದುಡ್ಡು ಬೇಕಂದ್ರೆ ನನ್ನ ಹತ್ರ ಕೇಳೋಳು ದುಡ್ಡು ಬೇಕು ನನ್ನ ಖರ್ಚಿಗೆ ಅದು ಇದೊಂದು ತಾಯ್ಲೆಂಡ್ ಗೆ ಬೇಕು ಹೋಗ್ಬೇಕು ಒಂದು ಆಗುತ್ತೆ ಅಂತ ನನ್ನ ಹತ್ರ ಒಂದು ಸುಮಾರು ಆರು ಲಕ್ಷ ತಗೊಂಡವಳು ಆ ದುಡ್ಡು ಎಲ್ಲ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದ್ದೀನಿ ತಾಯ್ಲೆಂಡ್ ಬಂದ ತಕ್ಷಣ ಇನ್ನೊಂದು ಐಫೋನ್ ನಾನು ಕೊಡಿಸಿದೆ ಟೋಟಲ್ ಟು ಐಫೋನ್ ಇಷ್ಟೆಲ್ಲ ಅಖಿಲ ಪೀಕಿದ ಮೇಲೆ ಪ್ರಿಯತಮಿಯ ಭಾವ ಅರುಣ್ ಹಾಗೂ ಅಶ್ವಿನಿ ಎಂಟ್ರಿ ಆಗಿದ್ದಾರೆ ಪ್ರಿಯತಮಿಯ ಅಕ್ಯ ಅಶ್ವಿನಿ ಹದಿನೈದು ಲಕ್ಷದ ಒಡವೆ ಕೊಡಿಸು ಇಬ್ಬರದ್ದು ಮದುವೆ ಮಾಡಿಸುವುದಾಗಿ ಡಿಮ್ಯಾಂಡ್ ಮಾಡ್ತಾಳೆ ನಾದಿನಿಯ ಡಿಮ್ಯಾಂಡ್ನಂತೆ ಹದಿನೈದು ಲಕ್ಷದ ಒಡವೆ ಕೂಡ ಕೊಡಿಸಿದ್ದಾನೆ ನಾದಿನಿಯ ಗಂಡ ಅರುಣ್ ಮದುವೆ ಹೆಸರಿನಲ್ಲಿ ಐದು ಲಕ್ಷ ಸಂತೋಷ್ ಬಳಿ ವಸೂಲಿ ಮಾಡಿದ್ದಾನೆ ಬಳಿಕ ಚಂದ್ರ ಲೇಔಟ್ ನಲ್ಲಿರುವ ಮದ್ದೂರಮ್ಮ ದೇವಸ್ಥಾನದಲ್ಲಿ ಯುವಕನ ಸಂಬಂಧಿಕರ ಅನುಪಸ್ಥಿತಿಯಲ್ಲಿ ಅಕ್ಕ ಬಾಬಾ ನಿಂತು ಇಬ್ಬರ ಮದುವೆ ಮಾಡಿಸಿ ಮುಗಿಸಿದ್ದಾರೆ ನ್ಯಾಯ ಕೊಡಿಸುವ ಅಂತ ನನ್ನ ಹತ್ರ ಬಂದಾಗ ನನಗೆ ಅವನು ಹೊಟ್ಟೆ ಹಸಿ ಅಂತ ಊಟ ಕೇಳ್ಕೊಂಡ್ ಬಂದ ಫಸ್ಟ್ ಊಟ ಮಾಡೋ ಫಸ್ಟ್ ಆಮೇಲೆ ಮಾತಾಡೋಣ ಅಂತ ಅವ್ನು ಹೊಟ್ಟೆ ತುಂಬಾ ಊಟ ಹಾಕಿ ಅವ್ನಿಗೆ ಏನೋ ಅವ್ನಿನ್ ಪ್ರಾಬ್ಲಮ್ ಅಂತ ಕೇಳಿದಾಗ ಹೇಳ್ದ ನನಗೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಹಣಗಳು ಒಡವೆಗಳು ಎಲ್ಲ ಮೂರು ಜನ ಸೇರಿ ಮೋಸ ಮಾಡಿದ್ದಾರೆ ಫಸ್ಟ್ ಅಖಿಲ ಅಶ್ವಿನಿ ಅರುಣ್ ಇವರು ಮೂರು ಜನ ಸೇರಿ ನನ್ಗೆ ಮೋಸ ಮಾಡಿದ್ದಾರೆ ಅಂತ ಮೋಸ ಆಗಿ ಮೂರು ತಿಂಗಳಲ್ಲಿ ಗಂಡ ಸಂತೋಷ ಜೊತೆಗಿದ್ದ ಅಖಿಲ ಮೂರು ತಿಂಗಳ ಸಮಯವೂ ಕೂಡ ನೆಟ್ ಬಾಳ್ಲಿಲ್ಲ ಮದುವೆ ಆದ ಬಳಿಕ ಅಖಿಲಾಗೆ ಆಗಿ ವಿಚ್ಛೇದನವಾಗಿರೋದು ಬೆಳಕಿಗೆ ಬಂದಿದೆ ಅಷ್ಟೆಲ್ಲ ಆದರೂ ಕೂಡ ಪತ್ನಿಯನ್ನೇ ದೇವರು ಅಂದ್ಕೊಂಡು ಹೋಗ್ತಿದ್ದ ಯುವಕನಿಗೆ ಮೋಸ ಮಾಡಿ ಗಂಡನ ಸಂಪರ್ಕ ಸಿಗದೆ ಅಖಿಲ ನಾಪತ್ತೆ ಆಗಿದ್ದಾಳೆ ಇತ್ತ ಪತ್ನಿಯ ನೌಟಂಕಿ ನಾಟಕಕ್ಕೆ ಮಾರು ಹೋಗಿ ಮೋಸ ಹೋದಂತಹ ಪತಿ ಆಕೆಯ ಪ್ರಿಯತಮೆ ಮತ್ತು ಅಕ್ಕ ಭಾವನ ಮೇಲೆ ಕೇಸ್ ದಾಖಲಿಸಿದ್ದಾನೆ ನಾಗೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ